ನೀವು ಸ್ಪೀಕರ್ ಅವರ ನಿಮ್ಮ ಅಧಿಕಾರ ಅದು. ಅದು ಟೈಮ್ ಕೊಡೋದು, 69 ಕನ್ವರ್ಟ್ ಆದಮೇಲೆ ಯಾವ ಟೈಮ್ನಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ನೀವು ತೀರ್ಮಾನ ಮಾಡೋದು. ಅದರಿಂದ ನಾನು ಮಾನ್ಯ ವಿರೋಧ ಪಕ್ಷದವರಲ್ಲಿ ಮನವಿ ಮಾಡ್ತೇನೆ, ಈ ಮುಂಡಾಟ ಬಿಡಿ. ಇದರಿಂದ ಏನಾಗಲ್ಲ, ಮುಂಡಾಟದಿಂದ ಏನು ಅನ್ಪಾರ್ಲಿಮೆಂಟ್ರಿನ ಇದು, ಅನ್ಪಾರ್ಲಿಮೆಂಟ್ರಿ ಏನ್ರಿ ಇದು, ಅನ್ಪಾರ್ಲಿಮೆಂಟ್ರಿನ ಇದು, ಈ ಸೀಟ್ ಅನ್ಪಾರ್ಲಿಮೆಂಟ್ರಿ, ಪ್ರತಿಪಕ್ಷದ ನಾಯಕರಾಗಿ ಇಫ್ ಇಟ್ ಇಸ್ ಅನ್ಪಾರ್ಲಿಮೆಂಟ್ರಿ ಬಿಟ್ರು ಮುಂಡಾಟ ಮಾಡಬೇಡಿ, ಮುಂಡಾಟ ಮಾಡಬೇಡಿ. ನಿಮಗೆ ಅವಕಾಶ ಸಿಕ್ಕಿದಾಗ ಕ್ವಶನ್ ಅವರ್ ಆದ್ಮೇಲೆ, ಜೀರೋ ಅವರ್ ಆದ್ಮೇಲೆ ನೀವ್ ಏನ್ ರೈಸ್ ಮಾಡಬೇಕು ರೈಸ್ ಮಾಡಿ. ಅದಕ್ಕೆ ನಾವು ಸರ್ಕಾರ ಉತ್ತರ ಕೊಡಕ್ಕೆ ತಯಾರಾಗಿದ್ದೀವಿ, ತಯಾರಾಗಿದ್ದೀವಿ. ಯಾವುದೇ ವಿಚಾರ ಪ್ರಸ್ತಾಪ ಮಾಡಿ, ಎಲ್ಲ ವಿಚಾರಗಳಿಗೆ ಉತ್ತರ ಕೊಡ್ಲಿಕ್ಕೆ ನಮ್ಮ ಸರ್ಕಾರ ತಯಾರಾಗಿದೆ. ಅದರಿಂದ ನಾವು ಓಡೋಗೋದಿಲ್ಲ, ಕಪ್ಪು ಚುಕ್ಕೆ ವಿಧಾನಸಭೆಗೆ ವಿರೋಧ ಪಕ್ಷದವ್ರಿಗೆ ಎದುರ್ಕೊಂಡು ಓಡೋಗೋದಿಲ್ಲ. ದಯವಿಟ್ಟು ಅವ್ರು ಹೇಳ್ತಕ್ಕಂಥ ವಿಚಾರಗಳಿಗೆ ಎದುರ್ಕೊಂಡು ಓಡೋಗಲ್ಲ, ಅವ್ರ ಎಲ್ಲ ವಿಚಾರಗಳಿಗೂ ಕೂಡ ಉತ್ತರ ಕೊಡ್ತೀವಿ. ಆದ್ರೆ ನಿಯಮಾವಳಿಗಳ ಪ್ರಕಾರ ನಡೀಬೇಕು. ನಿಯಮಾವಳಿಗಳ ಪ್ರಕಾರ ಕ್ವಶನ್ ಅವರ್ ಆದ ನಂತರ, ಜೀರೋ ಅವರ್ ಆದ ನಂತರ ಅವ್ರು ಏನ್ ರೈಸ್ ಮಾಡಬೇಕು ಅದನ್ನ ರೈಸ್ ಮಾಡ್ಲಿ. ನಾನು ಎಷ್ಟೇ ಸಾರಿ ಗಂಟ್ಲನ್ನ ಶೋಷಣೆ ಮಾಡ್ಕೊಂಡ್ರು ಕೂಡ ಅವಕಾಶ ಕೊಟ್ಟಿರಲಿಲ್ಲ, ಅವ್ರ ಸರ್ಕಾರ ಇದ್ದಾಗ ಕೊಡ್ಲಿಲ್ಲ. 69ಗೆ ನೇರವಾಗಿ ಕನ್ವರ್ಟ್ ಮಾಡಿರ್ತಕ್ಕ ನಿಮಗ್ ಗೊತ್ತಿ. ಏನೇನೋ ಮಾತಾಡಕ್ ಹೋಗ್ಬಾರ್ದು ಮಾನ್ಯ ಅಧ್ಯಕ್ಷ, ಅದರಿಂದ ಅವಕಾಶ ಕೊಡಕೂಡುದು. ಶಿವಲಿಂಗೇಗೌಡರನ್ನ ಕರೆದಿದ್ರೆ ಅವ್ರಿಗೆ ಉತ್ತರ ಹೇಳಲಿಕ್ಕೆ ಸರ್ಕಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸಭಾಧ್ಯಕ್ಷರೇ, ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.